ಇವಾಗ ಆಲೂಗಡ್ಡೆ ಹಾಕ್ಬೇಕು, ದೊಣ್ಣೆ ಮೆಣಸಿನ್ಕಾಯಿ ಬಾಡಿದ್ದಾಗಿದೆ. ಹಿಟ್ಟೆಲ್ಲ ಅದ್ದಿ ಬಿಡುವಾಗ ಗುಂಡಕ್ ಕೂತ್ಕೊಳ್ಳುತ್ತೆ. ಆಲೂ ಬೊಂಬಾಯಿ ಬೋಂಡ. ಆಲೂ ಬೊಂಬಾಯಿ ಬೋಂಡ. ಚಟ್ನಿ ನುಣ್ಣು, ತುಂಬಾ ನುಣ್ಣಗೆ ರುಬ್ಬಾರ್ದು. ಚಟ್ನಿ ರೆಡಿ ಆಗಿದೆ. ಅದ್ಭುತವಾಗಿ ನುರಿತ ಕಲಾವಿದರು ಏನು ನುಡಿಸ್ತಾರಲ್ಲ ವೀಣಾ ವಾದನ, ಸ್ವಾದದಲ್ಲಿ ನಿಮಗೆ ಸಂಗೀತ ಕೇಳ್ಬಿಡ್ತದೆ, ಅಷ್ಟು ಚೆನ್ನಾಗಿದೆ. ಕರುಂ ಕುರುಂ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಪ್ರತಿ ಬಾರಿ ಅಂತ ಈ ಬಾರಿ ಕೂಡ ಅಮ್ಮವ್ರು ಕರೆದ ತಕ್ಷಣ ಬಂದೇ ಬಿಡ್ತೀವಿ ನಾವು ಶ್ರೀರಾಮಪುರದ ಅಂಡರ್ಪಾಸ್ ಹತ್ರ ಅವ್ರ ಅಡುಗೆ ಮನೆ ಹತ್ರ. ಬಂದ ತಕ್ಷಣ ನಿಮಗೆ ಹೇಳೋದೆ ಇವತ್ತು ಯಾಕೆ ಬಂದಿದ್ದೀವಿ ಅಂತ ಹೇಳ್ತೀನಿ ಕೇಳಿ. ಅವರ ಕ್ಯಾಟ್ರಿಂಗಲ್ಲಿ ಈ ಒಂದು ಬೋಂಡಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಬನ್ನಿ ಅಂಥ ಬೋಂಡ ತೋರಿಸಿ ಅಂತ ಹೇಳಿದರು. ಈ ಒಂದು ಹೈಯೆಸ್ಟ್ ಸೆಲ್ಲಿಂಗ್ ಬೋಂಡ ನಾವ್ಯಾಕೆ ನೋಡಬಾರ್ದು, ಮಳೆಗಾಲ ಬೇರೆ. ಈ ಮಳೆಯಲ್ಲಿ ಈ ಬೋಂಡ ಇದ್ದರೆ ಆಹಾ ಅದ್ಭುತ ರೀ. ಅದು ಅಹಲ್ಯಾಬಾಮ ರೆಸಿಪಿ, ಬನ್ನಿ ನೋಡೋಣ. ಅದನ್ನ ಇವಾಗ ನಾವು ಅದಕ್ಕೆ ಹಾಕೋ ಸಾಮಾನುಗಳೆಲ್ಲ ತೋರಿಸ್ತಾ ಇದೀವಿ. ಎಷ್ಟು ಅಳತೆ? ಇದು ಅರ್ಧ ಕೆ ಜಿ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ದೊಣ್ಣೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು, ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಾವು ದೊಣ್ಣೆ ಮೆಣಸಿನ್ಕಾಯಿ ಎರಡೇ ಎರಡು ಹಾಕ್ತೀವಿ. ಆಮೇಲೆ ಅದಕ್ಕೆ ಸ್ವಲ್ಪ ಈ ಪಲ್ಯಕ್ಕೆ ಸ್ವಲ್ಪ ಕಾಯ್ತೀವಿ. ಕಡಲೆ ಇಟ್ಟು ಬೋಂಡ ಕರಿಯೋಕ್ಕೆ ಒಂದು ಪಾವು ಹಾಕ್ಕೊಂಡಿದ್ದೀವಿ. ಅದಕ್ಕೆ ನಾವು ಯಾವಾಗಲೂ ಉಪಯೋಗಿಸೋ ಎಣ್ಣೆ ಸಫಲ ಎಣ್ಣೆ ಇಟ್ಕೊಂಡಿದ್ದೀವಿ. ಪಲ್ಯಕ್ಕೆ ಒಗ್ಗರಣೆ ಸ್ವಲ್ಪ ಎಣ್ಣೆ. ಆಲೂಗಡ್ಡೆ ಬೋಂಡಕ್ಕೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಆಲೂಗಡ್ಡೆನೆ ದೊಣ್ಣೆ ಮೆಣಸಿನ್ಕಾಯಿ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ. ಇವಾಗ ಎಣ್ಣೆ ಹಾಕಿ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕ್ತಾ ಇದ್ದೀವಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕಾಲು ಟೀಸ್ಪೂನು ಅರಶಿನದ ಪುಡಿ. ಇವಾಗ ನಾಲ್ಕು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀವಿ. ಸಾಸಿವೆ ಟೀಸ್ಪೂನ್, ಸಾಸಿವೆ ಒಂಚೂರು, ಕಡಲೆಬೇಳೆ ಉದ್ದಿನ ಬೇಳೆ, ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ. ದೊಣ್ಣೆ ಮೆಣಸಿನ್ಕಾಯಿ ಹಾಕೋದು, ಕರ್ಬೇವು ಹಾಕಿ, ಆಮೇಲೆ ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿರೋ ಸ್ವಲ್ಪ ಹಾಕೋದು ಖಾರ ಬರೋದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು. ಎಣ್ಣೆ ಒಳಗೆ ದೊಣ್ಣೆ ಮೆಣಸಿನ್ಕಾಯಿ ಒಂದು ನಿಮಿಷ ಬಾಡಬೇಕು. ಇದೊಂದು ಚೂರು ಬಣ್ಣ ಬಾಡಬೇಕು. ದೊಣ್ಣೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಮೆತ್ತಗಾಗಬೇಕು. ಇವಾಗ ಆಲೂಗಡ್ಡೆ ಹಾಕಿ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೋತಾ ಇದ್ದೀವಿ. ಎಲ್ಲ ಆಲೂಗಡ್ಡೆನ ಮೆತ್ತ ಹಿಸ್ಕೋಬೇಕು. ಇವಾಗ ದೊಣ್ಣೆ ಮೆಣಸಿನ್ಕಾಯಿ ಬಾಡಿದೆ, ಆಲೂಗಡ್ಡೆ ಅದರೊಳಗೆ ಹಾಕಬೇಕು. ಇವಾಗ ಆಲೂಗಡ್ಡೆ ಹಾಕಬೇಕು, ದೊಣ್ಣೆ ಮೆಣಸಿನ್ಕಾಯಿ ಬಾಡಿದ್ದಾಗಿದೆ. ಕಾಯ್ತುರಿ ಹಾಕ್ಬೇಕು ಇವಾಗ ಅದಕ್ಕೊಂದು ಸ್ವಲ್ಪ. ಕಾಯ್ತುರಿ ಹಾಕಿದ್ರೆ ಪಲ್ಯ ಒಳ್ಳೆ ರುಚಿಯಾಗತ್ತೆ. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದೀವಿ, ಇವಾಗ ಬಾಡಿಸಿ ಉಪ್ಪು ಹಾಕೋಬೇಕು. ಪಲ್ಯ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ನಮ್ಮ ಸ್ಟಫಿಂಗ್ ಆಗುತ್ತೆ, ಇದೆಲ್ಲ ಸ್ಟಫಿಂಗ್ ಮಾಡೋದಕ್ಕೆ. ಇದು ಆಲೂಗಡ್ಡೆ ಇನ್ನು ಹೋಳೋಳ್ ತರ ಕಾಣ್ತಾ ಇದೆ. ಅದು ಯಾಕೆ ಅಂತಂದ್ರೆ ಹಿಂಗಿದ್ರೆ ಹಿಟ್ಟೆಲ್ಲ ಅದ್ದಿ ಬಿಡುವಾಗ ಗುಂಡಕ್ ಕೂತ್ಕೊಳ್ಳುತ್ತೆ. ತುಂಬಾ ಪೇಸ್ಟ್ ಮಾಡಿಬಿಟ್ರೆ ಅದು ಅಷ್ಟು ಗುಂಡಕ್ ಬರೋದಿಲ್ಲ. ಇವಾಗ ಪಲ್ಯ ರೆಡಿ ಆಯ್ತು. ಇವಾಗ ಕಾದೆಣ್ಣೆ ಒಂದು ಸೌಟು ಹಾಕೋಬೇಕು, ಉಪ್ಪು ಹಾಕೋಬೇಕು, ಹಿಟ್ಟು ನೀರು ಹಾಕಿ ಕಲಸ್ಕೋಬೇಕು. ಇದು ಪಲ್ಯಗಳನ್ನ ಪಲ್ಯನ ಉಂಡೆ ಮಾಡಿ ರೆಡಿ ಇಟ್ಕೋಬೇಕು. ಇವಾಗ ಪಲ್ಯನ ಒಂದೇ ಸೈಜ್ನಲ್ಲಿ ಉಂಡೆ ಮಾಡಿ ಇಟ್ಕೋಬೇಕು. ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಇದು ಎಣ್ಣೆ ಕಾಸಿದ್ದು ಹಾಕೋಬೇಕು.
ಇವಾಗ ಕಾದೆಣ್ಣೆ ಒಂದು ಒಂದೂವರೆ ಸೌಟ್ ಹಾಕ್ಬೇಕು, ಒಂದು ಇನ್ನೊಂದು ಅರ್ಧ ಸಾಕು ಸಾಕು. ಇದಕ್ಕೆ ಯಾವುದೇ ನಾವು ಯಾವ ಸೋಡಾ ಗಿಡ ಅಂತದೆಲ್ಲ ಒಂದು ಹಾಕಲ್ಲ, ಹಾಕೋಬೇಡಿ. ಹಂಗೇನೆ ಬೋಂಡ ಕರಿಯಕ್ಕೆ ಅನುಕೂಲವಾಗಿ ರೆಡಿಯಾಗಿ ಇವಾಗ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೋಬೇಕು. ತುಂಬ ನೀರು ಮಾಡ್ಕೋಬಾರ್ದು. ಕಡಲೆ ಇಟ್ಟು ಗಟ್ಟಿಯಾಗಿದ್ರೆ ಬೋಂಡ ಮೇಲೆ ನಿಂತ್ಕೊಳ್ಳುತ್ತೆ, ಇಲ್ಲದಿದ್ರೆ ನಿಂತ್ಕೊಳ್ಳಲ್ಲ. ಇವಾಗ ಬೋಂಡನ ಕಡಲೆ ಹಿಟ್ಟಲ್ಲಿ ಅದ್ದಿ ಅದ್ದಿ ಕರಿಬೇಕು. ಇವಾಗ ಕಡಲೆ ಹಿಟ್ಟೊಳಗೆ ಆಲೂಗಡ್ಡೆದೆಲ್ಲ ಹಾಕೋಬೇಕು. ಇವಾಗ ಬೋಂಡ ಎಣ್ಣೆ ಒಳಗೆ ಅದ್ದಿ ಅದ್ದಿ ಕರೆದು ಬಿಡಬೇಕು. ಸರಿಯಾಗಿ ಬಂದ್ರೆ ಊದಿ ಚೆನ್ನಾಗಿರುತ್ತದೆ. ಇವಾಗ ಇನ್ನೊಂದ್ ಸ್ವಲ್ಪ ಬೋಂಡ ಬೇಯ್ಬೇಕು, ಆ ಬ್ರೌನ್ ಬಣ್ಣ ಬರ್ಬೇಕು ಒಂಚೂರು. ಇವಾಗ ಬೋಂಡ ಸರಿಯಾಗಿ ಬೆಂದಿದೆ, ಒಳ್ಳೆ ಕೆಂಪಿಗೂ ಬಂದಿದೆ, ಇದನ್ನ ತೆಗಿಬೇಕು. ಆಲೂ ಬೊಂಬಾಯಿ ಬೋಂಡ. ಆಲೂ ಬೊಂಬಾಯಿ ಬೋಂಡ. ಇವಾಗ ಆ ಬೋಂಡಕ್ಕೆ ಒಂದು ಒಳ್ಳೆ ಚಟ್ನಿ ಮಾಡ್ಕೋಬೇಕು. ಕೊಬ್ಬರಿ ಚಟ್ನಿ, ಎಲ್ಲ ತೆಂಗಿನಕಾಯಿ, ಒಂದು ಅರ್ಧ ಪಾವು ಹುರುಗಡ್ಲೆ, ಆಮೇಲೆ ಒಂಚೂರು ಹುಣಸೆಹಣ್ಣಿನ ರಸ, ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಲ್ಲಿದೆ. ಇದಕ್ಕೆ ಮೂರರಿಂದ ನಾಲ್ಕು, ತುಂಬ ಖಾರ ಬೇಡ, ಒಳ್ಳೆ ಚಟ್ನಿ ಆಗತ್ತೆ. ಸ್ವಲ್ಪ ಹುಣಸೆಹಣ್ಣು, ಇದಕ್ಕೆ ಸ್ವಲ್ಪ ಅರ್ಧ ಪಾವು ಹುರುಗಡ್ಲೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಸ್, ಕೊತ್ತಂಬರಿ ಸೊಪ್ಪು. ಈ ಚಟ್ನಿಗೆ ಏನಂತೀವಿ ನಾವು? ಕಾಯಿ ಚಟ್ನಿ. ಕಾಯಿ ಚಟ್ನಿ, ತೆಂಗಿನಕಾಯಿ ಚಟ್ನಿ. ತೆಂಗಿನಕಾಯಿ ಚಟ್ನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಬೇಕು. ಕೃಷ್ಣ ವಾಸುದೇವ. ಚಟ್ನಿ ನುಣ್ಣಗೆ, ತುಂಬ ನುಣ್ಣಗೆ ರುಬ್ಬಾರ್ದು. ಚಟ್ನಿ ರೆಡಿಯಾಗಿದೆ ಇವಾಗ. ಬಿಸಿ ಬಿಸಿಯಾದ ಬೊಂಬಾಯಿ ಬೋಂಡ ರೆಡಿಯಾಗಿದೆ. ಎಲ್ಲರೂ ಮನೇಲಿ ಮಾಡಿ ತಿಂದು ಕಾಮೆಂಟ್ಸ್ ಹಾಕಿ. ಆಲೂ ಬೊಂಬಾಯಿ ಬೋಂಡ. ಆಲೂ ಬೊಂಬಾಯಿ ಬೋಂಡ ಅತೀ ಸುಲಭವಾಗಿ ನಿಮಗೆ ಬೊಂಬಾಟ್ ಬೋಂಡ. ಇದು ಅವ್ರು ಹೇಳಿದ್ದು ಆಲೂ ಬೊಂಬಾಯಿ ಬೋಂಡ ಅಂತ, ಬಟ್ ನಮಗೆ ಬೊಂಬಾಟ ಕಾಣ್ತಾ ಇದೆ ಅದ್ಭುತವಾಗಿ ಕ್ರಿಸ್ಪಿಯಾಗಿ. ಹಾಗೆ ಡೈಲ್ಯೂಟ್ ಮಾಡಿದ್ರೆ ಒಂದು ಟೇಸ್ಟ್ ಮಾಡ್ಬಿಡೋಣ. ವಾ ವಾ ವಾ, ಅದ್ಭುತವಾಗಿ ನುರಿತ ಕಲಾವಿದರು ಏನು ನುಡಿಸ್ತಾರಲ್ಲ ವೀಣಾ ವಾದನ, ಸ್ವಾದದಲ್ಲಿ ನಿಮ್ಗೆ ಸಂಗೀತ ಕೇಳ್ಪಡ್ತದೆ, ಅಷ್ಟು ಚೆನ್ನಾಗಿದೆ. ಕರಮ್ ಕರಮ್ ಆ ಮೆತ್ ಮೆತ್ತಿಗೆ ಅವ್ರು ಹಾಕ್ಕೊಂಡಿದ್ದು ಆಲೂ, ಆಹಾ, ಒಳಗೆ ಸ್ಟಫಿಂಗ್ ಆಲೂ ಇತ್ತಲ್ಲ ಅದೇ ಮೀನ್. ಸೊ ಕಾಯಿ ಚಟ್ನಿ ಬಂದು ಅವ್ರದೇ ಹದ, ಅದರಲ್ಲಿ ಸ್ವಲ್ಪ ಆ ಬೋಂಡವನ್ನು ಬಿಟ್ಟು. ಹೋಳಿಗೆಗೆ ತುಪ್ಪ ಇರಬೇಕು, ಅನ್ನಕ್ಕೊಂದು ಒಳ್ಳೆ ಹುಳಿ ಇರಬೇಕು, ಯಾವುದೇ ಒಂದು ಚಪಾತಿಯಲ್ಲಿ ಒಟ್ಟಿಗೆ ಅದಕ್ಕೊಂದು ಒಳ್ಳೆ ಪಲ್ಯ ಇರಬೇಕು. ಅದೇ ರೀತಿ ಇಂಥ ಬೋಂಡಾಗೆ ಒಳ್ಳೆ ಚಟ್ನಿ ಇರಬೇಕು. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಅದ್ಭುತವಾದ ಒಂದು ಆಲೂ ಬೋಂಡ ಮಾಡಿ ತೋರಿಸ್ತೀನಿ. ಅದು ಬೊಂಬಾಯಿ ಬೋಂಡ. ಬೊಂಬಾಯಿ ಬೋಂಡ ಯಾಕೆ ಅಂದರೆ ನಮಗೆ ಬೊಂಬಾಯಲ್ಲಿ ಜಾಸ್ತಿ ಸಿಗೋದೇ ಈ ಆಲೂ ಬಜ್ಜಿಗಳು, ಆಲೂ ಬೋಂಡಗಳು, ವಡಾಪಾವುಗಳು. ಸೋಡಾ ಪುಡಿ ಇಲ್ಲ, ಸೋಡಾ ಪುಡಿ ಇಲ್ಲದಂಗೆ ಇಷ್ಟೊಂದು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಅಲ್ಲೇ ಬಾಯಿ ಅಮ್ಮ ಅಂದರೆ ಅದ್ಭುತವಾದ ರುಚಿ ಇದ್ದೇ ಇರ್ತದೆ. ಸೊ ಮನೇಲಿ ನೀವು ಮಾಡ್ಕೊಂಡು ನಮಗೆ ಕಾಮೆಂಟ್ಸ್ ಹಾಕಿ. ಆಮೇಲೆ ಈ ಬೋಂಡ ಕೂಡ ಸಿಗುತ್ತೆ ಇಲ್ಲಿ, ಆರ್ಡರ್ ಮಾಡಬೇಕಾಗಿರೋ ನಂಬರ್ ತೋರಿಸ್ತಾ ಇದ್ದೀವಿ, ಆರ್ಡರ್ ಮಾಡಿ. ಅದ್ಭುತವಾಗಿ ಈ ಬೋಂಡ ಮಾಡ್ತಾರೆ, ನಿಮ್ಮ ಮನೇಲಿ ನೀವು ಇದನ್ನು ಸವಿಬೋದು. ದೇಶದ ವಿದೇಶದ ಮೂಲೆ ಮೂಲೆಯಲ್ಲಿ ಹೊಸದಾಗಿ ಬೋಂಡ ಮಾಡಬೇಕು ಅಂತಿದ್ರೆ ಈ ರೀತಿ ಬೋಂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಎಪಿಸೋಡು, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.